ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಮಾನಸ ಸರೋವರ, ಮಾನಸ ಸರೋವರ. ನೋಡು, ಪ್ರಶ್ನೆಗೆ ಪ್ರಶ್ನೆ ಉತ್ತರ ಆಗೋದಿಲ್ಲ, ನಾನು ಕೇಳಿದಷ್ಟು ಉತ್ತರ ಕೊಡು. ನೀನ್ ಚಿಂತನ್ ಮನೆಗೆ ಹೋಗಿದ್ದು ಬೇರೆ ಕಾರಣಕ್ಕೆ ತಾನೆ? ಇಲ್ಲ ಮಾವ, ನನ್ನ ಅಕ್ಕನಿಗೋಸ್ಕರನೇ ಹೋಗಿದ್ದು. ಅಕ್ಕ ಮನೆಗೆ ಬಂದಿಲ್ಲ ಅಂತ ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ರಲ್ಲ, ಅದಕ್ಕೆ ಚಿಂತನ್ ಹತ್ರ ಹೆಲ್ಪ್ ಕೇಳೋದಕ್ಕಂತ ಹೋಗಿದ್ದೆ. ಈ ಮಾತನ್ನ ಅಪ್ಪ ಅಮ್ಮ ನಂಬಿರ್ಬೋದು, ನಾನ್ ನಂಬೋದಕ್ಕೆ ತಯಾರಿಲ್ಲ. ನೀನು ಚಿಂತನ್ ಸೇರಿ ಯಾವುದೋ ಒಂದು ವಿಷಯ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ ಅಂತ ನಂಗನ್ಸುತ್ತೆ. ನನಗೆ ಯಾಕೋ ಈ ವಿಷಯದಲ್ಲಿ ನಿನ್ ಮೇಲೆ ಅನುಮಾನ ಇದೆ. ಯಾಕೆ ಮಾವ, ಯಾಕೆ ಹೇಳ್ತಿದ್ದೀರಾ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ನೀನು ಚಿಂತನ್ನ ಪ್ರೀತಿಸ್ತಾ ಇದೀಯಾ ಅಲ್ವಾ? ಯಾಕೆ ಮಾವ ವಿಚಿತ್ರವಾಗಿ ಕೇಳ್ತಿದ್ದೀರಾ? ಅಕ್ಕ ಪ್ರೀತಿಸ್ತಾರ ಹುಡುಗನ ನಾನ್ ಪ್ರೀತಿಸ್ತೀನ, ಅದ್ ಹೇಗ್ ಸಾಧ್ಯ? ಇದು ತಪ್ಪಲ್ವಾ? ತಪ್ಪೇ, ಆ ತಪ್ಪನ್ನ ನೀನ್ ಮಾಡಿದೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಇಲ್ಲ, ನಾನ್ ಚಿಂತನ ಪ್ರೀತಿಸ್ತಾ ಇಲ್ಲ, ನನ್ಗೆ ಆ ತರ ಯಾವ ಫೀಲಿಂಗ್ಸು ಇಲ್ಲ. ಸುಮ್ನೆ ನನ್ಗೆ ಏನನ್ನು ಕೇಳಿ ಇರಿಟೇಟ್ ಮಾಡ್ಬೇಡಿ. ನಾನು ಯಾವುದನ್ನು ಸುಮ್ ಸುಮ್ನೆ ಹೇಳ್ತಾ ಇಲ್ಲಮ್ಮ, ಎಲ್ಲಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ನೀನೇ ಸತ್ಯನ ಒಪ್ಕೊಂಡ್ರೆ ಸರಿ, ಇಲ್ಲದೆ ಇದ್ರೆ ಅದ್ರ ಹೇಗೆ ಹೊರಗಡೆ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ಈ ಕಣ್ಣ ಮುಚ್ಚಾಲೆ ಆಟ ತುಂಬಾ ದಿನ ನಡೆಯಲ್ಲ. ಏನ್ ಮಾಡ್ತೀರಾ, ಹೆದರ್ಸ್ತಾ ಇದ್ದೀರಾ? ಹೌದು, ನಾನ್ ಚಿಂತನ್ನ ಪ್ರೀತಿಸ್ತಾ ಇದ್ದೀನಿ, ನನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಏನೀಗ ನಾನು ಇವತ್ತೇ ಸುನಿಧಿ ಹತ್ರ ಮಾತಾಡ್ತೀನಿ. ಇವತ್ತಿಗೆ ಸುನಿಧಿ ಚಿಂತನ್ ಸಂಬಂಧ ಮುರಿದು ಬೀಳ್ಬೇಕು. ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಓಕೆ, ಕೊಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕ್ಲೀನಾಗಿ ತಗೋತಾ ಇದ್ದೀರಾ? ಹಾಂ ಮೇಡಮ್. ಸಿಸ್ಟರ್, ಆ ಇಂಜೆಕ್ಷನ್ ಕೊಟ್ಬಿಟ್ಟು ನೆಕ್ಸ್ಟ್ ಡೋಸ್ ಎಷ್ಟು ಟ್ಯಾಬ್ಲೆಟ್ಸ್ ಕೊಟ್ಬಿಡಿ, ನೀವು ರಿಲ್ಯಾಕ್ಸ್ ಮಾಡಿ. ಸುನಿಧಿ, ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಹೇಳಿ. ನೀವು ಆನಂದ್ ಸರ್ಗೆ ನ್ಯಾಯ ಕೊಡಿಸೋದಕ್ಕೆ ಹೊರಟಿದ್ದೀರಾ, ಅದಕ್ಕೋಸ್ಕರ ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಹೊರಗಡೆ ಬಂದಿದ್ದೀರಾ. ಆದರೆ ನ್ಯಾಯ ಎಲ್ರಿಗೂ ಒಂದೇ ಅನ್ನೋದನ್ನು ಮರ್ತು ಬಿಟ್ಟಿದ್ದೀರಲ್ಲ ಸುನಿಧಿ. ಏನು ಹೇಳ್ತಿದ್ದೀರಾ? ನೀವು ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಹೊರಗಡೆ ಬಂದಿದ್ದೇನಿಕೆ, ಅವರು ನಿಮ್ಮಿಂದ ಆನಂದ್ ಸರ್ಗೆ ಸಂಬಂಧಪಟ್ಟಿದ್ದ ವಿಷಯನ ಮುಚ್ಚಿಟ್ರು ಅಂತ ತಾನೆ? ಇದೇ ಸತ್ಯ ಅಂತ ಹೇಳಬೇಕಾದ್ರೆ ಚಿಂತನ್ನ ಯಾಕೆ ಬಿಟ್ರಿ? ಅವನಿಗೂ ಶಿಕ್ಷೆ ಆಗ್ಬೇಕಲ್ವಾ? ಚಿಂತನ್ ಏನ್ ಮಾಡ್ದ? ಇದಕ್ಕೂ ಚಿಂತನ್ಗೂ ಏನ್ ಸಂಬಂಧ? ಖಂಡಿತವಾಗ್ಲೂ ಸಂಬಂಧ ಇದೆ ಸುನಿಧಿ. ಈಗ ಆನಂದ್ ಸರ್ಗೆ ಮೋಸ ಮಾಡಿದ್ ಬೇರೆ ಯಾರೂ ಅಲ್ಲ, ನಿಮ್ಮಮ್ಮ ಅನ್ನೋ ಸತ್ಯ ಅವನಿಗೆ ಮುಂಚೆನೆ ಗೊತ್ತಿತ್ತು. ಆ ಸತ್ಯ ಅವನು ಗೊತ್ತಿದ್ರು ನಿಮ್ಮಿಂದ ಯಾಕೆ ಮುಚ್ಚಿಟ್ಟ? ನಿಮ್ಗೆ ಯಾಕೆ ಮೊದಲೇ ಹೇಳಿಲ್ಲ ಅವನು? ಇದು ಮೋಸ ತಾನೆ, ಇದು ಅನ್ಯಾಯ ತಾನೆ. ಬರೀ ನಿಮ್ಮ ಅಪ್ಪ ಅಮ್ಮನೇ ಪನಿಷ್ಮೆಂಟ್ ಅನುಭವಿಸ್ಬಿಟ್ರೆ ಚಿಂತನು ಅವನಿಗೂ ಪನಿಷ್ಮೆಂಟ್ ಆಗ್ಲೇಬೇಕಲ್ಲ ಸುನಿಧಿ. ಯಾರು ಏನು ಮಾಡೋದಿಕ್ ಆಗಲ್ಲ, ನಾನ್ ಚಿಂತನೆ ಪಡ್ಕೊಂಡೇ ಪಡ್ಕೋತೀನಿ. ಏನ್ ಮಾತಾಡ್ತಾ ಇದೀಯಮ್ಮ? ಈ ರೀತಿ ಮಾತಾಡೋದಕ್ಕೆ ನಿನಗೆ ಬುದ್ಧಿ ಪ್ರಮಾಣೆ ಆಗಿದೆಯೇನಮ್ಮ? ಸುನಿಧಿ ಚಿಂತನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ, ಅವ್ರ ಪ್ರೀತಿ ಎಂಗೇಜ್ಮೆಂಟ್ ವರೆಗೂ ಬಂದ್ ನಿಂತಿದೆ. ತಂಗಿಯಾಗಿ ಅಕ್ಕನ ಜೀವನ ಆರಾಮಾಗಿಲ್ಲಿಂದ ಹಾರೈಸೋದ್ ಬಿಟ್ಬಿಟ್ಟು ಅವಳು ಮದುವೆ ಆಗೋ ಹುಡುಗನ ಮೇಲೆ ನೀನ್ ಕಣ್ಣಾಕಿದೀಯಲ್ಲ, ಇದು ಅನ್ಯಾಯ ಅಲ್ಲ? ಇದು ಅಕ್ಕನಿಗೆ ಮಾಡ್ತಾ ಇರೋ ದ್ರೋಹ ಅಲ್ಲ? ಈ ರೀತಿ ಮಾಡೋದಕ್ಕೆ ನಿಂಗೆ ಮನಸ್ಸಾದ್ರೂ ಹೇಗಮ್ಮ ಬಂತು? ನಾನು ಯಾವ ಅನ್ಯಾಯನೂ ಮಾಡಿಲ್ಲ, ಆದ್ರೆ ಅಕ್ಕ ನನಗೆ ಅನ್ಯಾಯ ಮಾಡಿದಾಳೆ. ಏನಮ್ಮ ಮಾತಾಡ್ತಿದ್ಯಾ, ಅದ್ ಹೇಗ್ ಸಾಧ್ಯ? ಅಕ್ಕ ಚಿಂತನ್ನ ಪ್ರೀತಿಸೋಕು ಮುಂಚೆ ನಾನ್ ಚಿಂತನ್ನ ಪ್ರೀತಿಸ್ತಾ ಇದ್ದೆ,
ಮದುವೆ ಅಂತ ಆದ್ರೆ ಅದು ಚಿಂತನೆ ಅಂತ ಡಿಸೈಡ್ ಮಾಡಿದ್ದೆ. ಆದ್ರೆ ಅಕ್ಕ ನನ್ನ ಪ್ರೀತಿಗೆ ಅಡ್ಡ ಬಂದ್ಲು, ನನ್ನಿಂದ ಚಿಂತನ್ನ ಕಿತ್ಕೊಂಡ್ಲು. ಇದು ಅನ್ಯಾಯ ಅಲ್ವಾ? ನಾನ್ ಚಿಂತನ್ನ ಅಕ್ಕನ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಅವನೇ ನನ್ನ ಜೀವನ ಅಂತ ಬದುಕ್ತಾ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೂ ಅಕ್ಕ ಅವನ್ ಕೈ ಹಿಡಿತಾ ಇದ್ರೆ ಇದನ್ನ ನೋಡ್ಕೊಂಡು ನಾನ್ ಸುಮ್ನೆ ಕುತ್ಕೊಳ್ಳ ಮಾವ? ನೀನ್ ಅವನ್ ಪ್ರೀತಿಸ್ತಾ ಇರ್ಬೋದಮ್ಮ, ಆದ್ರೆ ಅವನಿಗೆ ನಿನ್ ಮೇಲೆ ಆ ಭಾವನೆ ಇರ್ಬೇಕಲ್ಲಮ್ಮ. ನೀನು ಮನಸ್ಸಲ್ಲಿ ಏನೇನೋ ಅನ್ಕೊಂಡು ಸುನಿಧಿ ಜೀವನ ಹಾಳು ಮಾಡೋದು ಎಷ್ಟಮ್ಮ ಸರಿ? ನನಗೇನಾದ್ರೂ ಪರವಾಗಿಲ್ಲ, ಅಕ್ಕನ ಜೀವನ ಚೆನ್ನಾಗಿರ್ಬೇಕು, ಅವಳಿಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡ್ಬೇಕಾ? ತ್ಯಾಗ ಮಾಡ್ಲೇಬೇಕಮ್ಮ, ಇದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ನೋಡೋ, ಈ ಹುಚ್ಚಾಟ ಬಿಟ್ಟು ನಿನ್ನ ಭವಿಷ್ಯನ ಹೇಗ್ ರೂಪಿಸ್ಕೋಬೇಕು ಅಂತ ಯೋಚನೆ ಮಾಡು. ಚಿಂತನ್ ವಿಷಯದಲ್ಲಿ ನನ್ ಯಾರ ಮಾತನ್ನು ಕೇಳಲ್ಲ, ನನಗವನ್ ಬೇಕು ಅಷ್ಟೇ. ಅವನಿಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಬೇಡ ಶರದಿ, ಈ ಹಠ ಒಳ್ಳೇದಲ್ಲ. ಸುನಿಧಿ ಚಿಂತನ್ ಮದುವೆನ ತಪ್ಪಿಸೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ನಾನ್ ಹೇಳ್ತಾ ಇದ್ದೀನಿ, ಅವರಿಬ್ಬರು ಮದುವೆ ಆಗೇ ಆಗುತ್ತೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಚಿಂತನ್ ಯಾವತ್ತಿದ್ರು ನನ್ನವನೇ, ಬೇಕಿದ್ರೆ ನನ್ ಪ್ರಾಣ ಬಿಡ್ತೀನಿ, ಆದ್ರೆ ಚಿಂತನ್ನ ಮಾತ್ರ ಬಿಡಲ್ಲ. ಬೇಡ ಬೇಡ, ಈ ಹಠ ಯಾಕೋ ಅತಿ ಆಯ್ತು. ಇದರಿಂದ ಮುಂದೆ ನಿಂಗೆ ತುಂಬಾ ತೊಂದರೆ ಆಗುತ್ತೆ. ನಾ ಹೇಳ್ತಾ ಇದ್ದೀನಿ, ಈ ಹಠಾನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಈ ವಿಷಯನ ನಾನು ವಾಸಂತಿಗೆ ಸಂತೋಷ್ಗೆ ತಿಳಿಸ್ತೀನಿ. ಆಗ್ಲೇ ಆಗ್ಲೇ ನಿನ್ ಬುದ್ಧಿ ಬರೋದು. ನಿಂತ್ಕೊಳ್ಳಿ. ಯಾಕೆ ಸುನಿಧಿ ಸೈಲೆಂಟ್ ಆಗ್ಬಿಟ್ರಿ? ಚಿಂತನ್ ಮಾಡಿ ತಪ್ಪು ಅಂದ್ಮೇಲೆ ಅವನಿಗೆ ಶಿಕ್ಷೆ ಕೊಡ್ಬೇಕಲ್ವಾ? ಅವನಿಗೆ ಆನಂದ್ ಸರ್ ಬಗ್ಗೆ, ನಿಮ್ಮ ಅಮ್ಮನ ಬಗ್ಗೆ ಎಲ್ಲ ಸತ್ಯ ಮುಂಚೆನೆ ಗೊತ್ತಿತ್ತು. ಐ'ಮ್ ಸಾರಿ ವಿಕ್ಕಿ, ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಚಿಂತನ್ ತಪ್ಪು ಮಾಡಿದ್ದಾನೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಹೇಗನ್ಸುತ್ತೆ ಹೇಳಿ? ಎಷ್ಟೇ ಆದ್ರೂ ನೀವು ಚಿಂತನ್ನ ಪ್ರೀತಿಸ್ತಾ ಇರೋರಲ್ವಾ, ಅವನ್ನೆಲ್ಲ ಬಿಟ್ಕೊಡ್ತೀರಾ? ಚಿಂತನ್ನ ಎಲ್ಲಿ ದೂರ ಇಡಬೇಕಾಗುತ್ತೋ ಅನ್ನೋ ಭಯ ನಿಮ್ಗೆ? ನನಗೆ ಯಾವ ಭಯನೂ ಇಲ್ಲ. ತಪ್ಪು ಮಾಡಿದಾರೆ ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮನ್ನ ಬಿಟ್ಟು ಬಂದವಳು ನಾನು, ಅದನ್ನ ಮರಿಬೇಡಿ. ಅವ್ರನ್ನೇನೋ ಬಿಟ್ಟು ಬಂದ್ರಿ ಸರಿ, ಆದ್ರೆ ಚಿಂತನ್ನ ಬಿಟ್ಟಿರೋದು ಅಷ್ಟು ಸುಲಭ ಅಲ್ಲ ಅಲ್ವಾ? ಮೊದ್ಲು ಚಿಂತನ್ಗೆ ಈ ವಿಷಯ ಎಲ್ಲ ಹೇಗ್ ಗೊತ್ತಾಯ್ತು, ಯಾರು ಹೇಳಿದ್ರು ಅನ್ನೋದನ್ನ ಹೇಳಿ. ಅಲ್ಲ, ಯಾವ ಆಧಾರದ ಮೇಲೆ ಚಿಂತನ್ಗೆಲ್ಲ ಗೊತ್ತು ಅಂತ ನೀವ್ ಹೇಳ್ತಾ ಇದ್ದೀರಾ? ಸರಿ, ಸರೋಜಾದೇವಿ ಆನಂದ್ ಸರ್ ಮೊದಲನೇ ಹೆಂಡತಿ ಅಂತ ಚಿಂತನಕ್ಕೆ ಹೇಗ್ ಗೊತ್ತಾಯ್ತು ಯೋಚನೆ ಮಾಡಿ. ಸೊ ಚಿಂತನಿಗೆ ಸತ್ಯ ಗೊತ್ತಿದ್ರು, ನಿಮ್ಮಿಂದ ಎಲ್ಲ ಮುಚ್ಚಿಟ್ಟ ಅಂತ ತಾನೆ? ನಿಮಗ್ ಮೋಸ ಮಾಡ್ದ ಅಲ್ವಾ ಸುನಿಧಿ? ಈಗ್ಲಾದ್ರೂ ನಾನು ಹೇಳಿದ್ ನಿಜ ಅಂತ ಒಪ್ಕೋತೀರಾ? ನಿಜ, ಚಿಂತನ್ ಹೀಗ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚಿಂತನ್ ನನ್ಗೆ ಮೋಸ ಮಾಡ್ದ, ನನಗ್ ಮೋಸ ಮಾಡ್ದ. ನಿಂತ್ಕೊಳ್ಳಿ. ಮಮ್ಮಿ ಡ್ಯಾಡಿಗೆ ಎಲ್ಲ ವಿಷಯನೂ ಹೇಳ್ತೀರಾ? ಏನಂತ ಹೇಳ್ತೀರಾ? ಸುನಿಧಿ ಪ್ರೀತಿಸ್ತಾ ಇರೋ ಹುಡುಗನ ಶರದಿ ಪ್ರೀತಿಸ್ತಿದ್ದಾಳೆ ಅಂತನಾ? ಹೀಗೆ ಹೇಳಿದ್ರೆ ಮುಂದೆ ಆಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ದೀರಾ ಮಾವ? ಮಮ್ಮಿ ಈಗಾಗಲೇ ಅಕ್ಕನ್ನ ಕಳ್ಕೊಂಡು ನೊಂದ್ಕೊಂಡಿದ್ದಾರೆ. ನೀವೀಗ ಹೋಗಿ ಈ ವಿಚಾರನ ಹೇಳಿದ್ರೆ ಮಮ್ಮಿಗೆ ಇನ್ನಷ್ಟು ನೋವು ಕೊಟ್ಟಂಗಾಗಲ್ವಾ? ನನಗೇನು ಪ್ರಾಬ್ಲಮ್ ಇಲ್ಲ, ಹೋಗಿ ಹೋಗಿ ಹೇಳಿ. ಆದ್ರೆ ಮಮ್ಮಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಕಾರಣ ನೀವೇ ಆಗಿರ್ತೀರ, ನೆನಪಿರ್ಲಿ. ಇಷ್ಟೆಲ್ಲ ಆದ್ಮೇಲೂ ನಿಮಗ್ ಬಿಟ್ಟಿದ್ದು, ನಿಮಗ್ ಹೇಗ್ ಅನ್ಸುತ್ತೋ ಹಾಗ್ ಮಾಡಿ. ಆದ್ರೆ ನಾನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನಾನ್ ಎಲ್ಲದಕ್ಕೂ ಸಿದ್ಧವಾಗೇ ಇದ್ದೀನಿ. ಯಾವುದೇ ಪ್ರಾಬ್ಲಮ್ ಇರ್ಲಿ, ನಾನ್ ಅದನ್ನ ಫೇಸ್ ಮಾಡ್ತೀನಿ.
ಯಾಕಿನ್ನು ನಿಂತೆ ಇದ್ದೀರಾ? ಬೇಗ ಹೋಗಿ ಮಾವ, ಎಲ್ಲ ವಿಚಾರನು ಡೀಟೇಲ್ ಆಗಿ ಹೇಳಿ. ಯಾಕಿನ್ನು ಯೋಚನೆ ಮಾಡ್ತಿದ್ದೀರಾ? ಓ, ನಾನ್ ಹೇಳೋದನ್ನ ಕೇಳಿ ಮಮ್ಮಿ ಮನ್ಸಿಗೆ ಹಚ್ಕೊಂಡು ಮತ್ತೆ ಹುಚ್ಚಿ ಆಗ್ತಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸಾಕ್ ನಿಲ್ಸು, ನಾನ್ ಸುಮ್ನೆ ಇದ್ದೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೀಯಾ? ನಿಮ್ಮ ಅಮ್ಮನ ಮುಂದೆ ಇಟ್ಕೊಂಡು ನಮ್ಮ ಮನೆಯವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಮ್ಮ. ಬ್ಲಾಕ್ ಮೇಲ್ ಮಾಡ್ತಾ ಇರೋದು ನೀವು, ಆದ್ರೆ ನಾನ್ ಇದಕ್ಕೆಲ್ಲ ಬಗ್ಗಲ್ಲ. ಯಾರೇನೇ ಅಂದ್ರು ಚಿಂತನ್ ವಿಷಯದಲ್ಲಿ ನಾನ್ ಬದ್ಲಾಗಲ್ಲ. ಬೇಡ ಬೇಡ ಶರದಿ, ನೀನ್ ತಪ್ಪು ಮಾಡ್ತಾ ಇದೀಯ. ತಿದ್ಕೊಳ್ಳೋದಕ್ಕೆ ಇನ್ನೂ ಒಂದು ಅವಕಾಶ ಇದೆ. ಯೋಚನೆ ಮಾಡಮ್ಮ, ನೀನ್ ಮಾಡ್ತಾ ಇರೋ ತಪ್ಪಿನಿಂದ ಎಲ್ರು ನೋವು ಅನುಭವಿಸ್ಬೇಕಾಗುತ್ತೆ, ಈ ಮನೆ ಸ್ಮಶಾನ ಆಗುತ್ತೆ. ನೀವೇನೇ ಹೇಳಿದ್ರು ನನ್ನ ನಿರ್ಧಾರ ಬದ್ಲಾಗಲ್ಲ. ನಾನ್ ನನ್ನ ಮನಸ್ಸನ್ನು ಬದಲಾಯಿಸಲ್ಲ. ಬೇಕಿದ್ರೆ ಅವಳಿಗೆ ಅವಳ ಪ್ರೀತಿನ ತ್ಯಾಗ ಮಾಡಕ್ ಹೇಳಿ. ಅವಳೇನಾದ್ರೂ ಒಬ್ಬದೇ ಇದ್ರೆ ನನ್ ಪ್ರೀತಿನ ಹೇಗ್ ಪಡ್ಕೊಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ನನ್ ಪ್ರಯತ್ನನ ಮಾಡ್ತಾನೆ ಇರ್ತೀನಿ. ಚಿಂತನ್ ನನ್ ಸ್ವತ್ತು, ನಾನ್ ಮದ್ವೆ ಅಂತ ಆದ್ರೆ ಅವನ್ನೇ ಆಗ್ತೀನಿ, ನೆನ್ಪಿರ್ಲಿ. ಓ, ನೀನ್ ಮಾತಾಡ್ತಾ ಇರೋದ್ ನೋಡಿದ್ರೆ ಪರಿಸ್ಥಿತಿ ಕೈ ಮೀರಿದೆ ಅನ್ಸುತ್ತೆ. ಇನ್ನು ನಾನ್ ಭಯ ಪಟ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೆನಪಿರ್ಲಿ, ಎಲ್ಲಾ ವಿಷಯನೂ ತಿಳಿಸ್ತೀನಿ, ಮನೆಯವರಿಗೆಲ್ಲ ತಿಳಿಸ್ತೀನಿ. ಅವಳ ಕಟ್ಟಿರೋ ಶಕ್ತಿ ನಮಗಿಲ್ಲ, ನೀನೇ ದಾರಿ ತೋರಿಸ್ಬೇಕು. ದೂರ ಆಗಿರೋ ನಮ್ಮ ಮಗಳು ನಮ್ಮನೆ ಸೇರ್ಬೇಕು, ಅಷ್ಟೇ ಅಷ್ಟೇ ನನ್ನ ಕೇಳ್ಕೊಳ್ಳೋದು. ಈ ತಾಯಿ ಕೋರಿಕೆನ ನೆರವೇರಿಸ್ತೀಯಲ್ವಾ? ದಯವಿಟ್ಟು ನೆರವೇರಿಸಪ್ಪ, ದಯವಿಟ್ಟು ನೆರವೇರಿಸು. ಹೂವಿನ ರೂಪದಲ್ಲಿ ನೀನ್ ನನಗೆ ಆಶೀರ್ವಾದ ಮಾಡಿದೆ ಅಲ್ವಾ? ಖುಷಿ ಆಯ್ತು. ಕೊನೆಗೂ ನನ್ನ ಪ್ರಾರ್ಥನೆ ನಿಮಗೆ ತಲುಪ್ತಲ್ಲ, ನನ್ನ ಮನ್ಸಿಗೆ ನೆಮ್ಮದಿ ಸಿಕ್ತು. ಈ ನನ್ನ ನೆಮ್ಮದಿನ ಖುಷಿನ ಯಾವಾಗ್ಲೂ ಹೀಗೆ ಇಟ್ಟಿರಪ್ಪ, ಹೀಗೆ ಇಟ್ಟಿರು. ವಸಂತಿ, ಅಣ್ಣ, ಸುನಿಧಿ ಆದಷ್ಟು ಬೇಗ ಮನೆಗೆ ಬರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ದೇವ್ರ ಬಲಗಡೆಯಿಂದ ಹೂವು ಕೊಟ್ಟ ಅಣ್ಣ, ನನ್ನ ಪ್ರಾರ್ಥನೆ ಅವನಿಗೆ ತಲುಪಿದೆ. ನಮ್ಮ ಸುನಿಧಿ ಬೇಗ ಮನೆಗೆ ವಾಪಸ್ ಬಂದ್ಬಿಡ್ತಾಳೆ ಅಂತ ನಂಗೆ ಅನ್ನಿಸ್ತಾ ಇದೆ ಅಣ್ಣ. ಇಂಥ ಸಮಯದಲ್ಲಿ ವಾಸಂತಿಗೆ ಈ ವಿಷಯನ ಹೇಗೆ ಹೇಳಲಿ? ಮಮ್ಮಿ, ಅಕ್ಕ ಬಂದೇ ಬರ್ತಾಳೆ. ನಾನು ಅಕ್ಕನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೀನ್ ಯಾವಾಗ್ಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು. ಯಾರ ಕೆಟ್ಟ ದೃಷ್ಟಿನೂ ಈ ಮನೆ ಮೇಲೆ ನಿನ್ ಮೇಲೆ ಬೀಳ್ದಾಗಿರ್ಲಿ ಅಂತ ನಾನ್ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಸರಿನಮ್ಮ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ನಾನು ನಿಂಗೆ ತಿಂಡಿ ರೆಡಿ ಮಾಡ್ಬಿಡ್ತೀನಿ, ನಿಂಗೆ ಇಷ್ಟವಾದ ಪಲಾವ್ ಮಾಡ್ತೀನಿ, ಸರಿನಾ? ಹಾ ಮಮ್ಮಿ, ಲವ್ ಯು ಸೋ ಮಚ್. ಲವ್ ಯು ಟೂ. ಯಾಕೆ ಮಾವ ಸೈಲೆಂಟ್ ಆಗಿಬಿಟ್ರಿ? ಹೀಗೆ ಸೈಲೆಂಟ್ ಆಗಿದ್ಬಿಡಿ, ನಿಮಗೂ ಒಳ್ಳೇದು ನನಗೂ ಒಳ್ಳೇದು.
ಅವನು ಹೀಗ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವನು ನನಗೆ ಮೋಸ ಮಾಡ್ದ, ನನಗೆ ಮೋಸ ಮಾಡ್ದ. ಥ್ಯಾಂಕ್ ಗಾಡ್, ಈಗ್ಲಾದ್ರೂ ಚಿಂತನ್ ಎಂತವನು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ. ನೀವು ಅವನ್ಮೇಲೆ ಇಟ್ಟಿರೋ ಪ್ರೀತಿಗೆ ಖಂಡಿತವಾಗ್ಲೂ ನಿಮ್ಗೆ ಅವನಿಂದ ಮೋಸ ಆಗಿದೆ ಸುನಿಧಿ. ಅದಕ್ಕೆ ಚಿಂತನ್ಗೆ ಶಿಕ್ಷೆ ಆಗ್ಲೇಬೇಕು, ನೀವು ಅವನಿಂದ ದೂರ ಆಗ್ಲೇಬೇಕು. ವಿಕಿ, ಇಷ್ಟು ದಿವಸ ನೀ ಚಿಂತನ್ನು ಸುನಿಧಿ ಜೀವನದಲ್ಲಿ ಆಟ ಆಡಿದ ಸಾಕು, ಇವತ್ತಿಗೆ ನಿನ್ನ ಆಟ ಕೊನೆ ಆಯ್ತು. ಸರ್, ವಿಕಿ ಹೇಳಿದ್ರೆ ಏನ್ ತಪ್ಪಿದೆ? ಇಷ್ಟು ದಿವಸ ನಾ ಸುಮ್ಮನೆ ಇದ್ದೆ, ಇವತ್ ನಾ ಹೇಳ್ತೀನಿ ಕೇಳು. ಚಿಂತನ ಗೊತ್ತಿದ್ದ ರಹಸ್ಯ ಈ ವಿಕಿಗೂ ಗೊತ್ತಿತ್ತು. ಚಿಂತನ್ ಪಾಪ ನಿನಗೆ ನೋವಾಗಬಾರ್ದು ಅಂತ ಈ ರಹಸ್ಯನ ಮುಚ್ಚಿಟ್ಕೊಂಡ. ನೀನ್ ಸಂತೋಷವಾಗಿರೋದೇ ಅವನಿಗೆ ಮುಖ್ಯ ಆಗಿತ್ತು. ಅದೇ ವಿಕಿ, ಈ ವಿಕಿ ಅದನ್ನ ತನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ನಿಮ್ಮಮ್ಮನ ಕೊಡಬಾರ ಶಿಕ್ಷೆ ಎಲ್ಲ ಕೊಟ್ಟು ಕಾಡಿಸ್ತಾ ಇದ್ದಾನೆ. ನಿಮ್ಮಮ್ಮ ಯಾವಾಗ್ಲೂ ಟೆನ್ಷನ್ ಅಲ್ಲಿರ್ತಾರೆ, ಅಳ್ತಾನೆ ಇರ್ತಾರೆ ಅಂತ ಹೇಳ್ದಲ್ಲ, ಅದಕ್ಕೆ ಕಾರಣ ಈ ವಿಕಿನೇ. ಈ ಹೇಳ್ಬಾರ್ದನ್ನೆಲ್ಲ ನಿಮ್ಮಮ್ಮಂಗ್ ಹೇಳಿ ಅವ್ರ ಮನಸ್ಸನ್ನ ತುಂಬಾ ನೋಯಿಸಿದ್ದ. ಅವ್ರು ಅದನ್ನ ಯಾರತ್ರ ಹೇಳ್ಕೊಳಕಾಗ್ದೆ, ಅನುಭವಿಸಕ್ಕಾಗ್ದೆ ಕಷ್ಟ ಪಡ್ತಾ ಇದ್ರು. ಅಂತ ಕಷ್ಟ ಕೊಟ್ಟ ಈ ವಿಕಿಗೆ ಶಿಕ್ಷೆ ಕೊಡ್ಬೇಕಾ? ಚಿಂತನ್ಗ ನಿನ್ನೆ ಹೇಳು. ಇಲ್ಲ ಸರ್, ಚಿಂತನ್ ಮಾಡಿದ್ದು ತಪ್ಪೆ. ನನ್ಗೆಲ್ಲ ವಿಷಯನೂ ಗೊತ್ತಿದ್ದು, ನನ್ನ ಹತ್ರ ಹೇಳ್ದೆ ಮೋಸ ಮಾಡ್ದ. ಈ ವಿಕಿ ವಿಷಯನೆಲ್ಲ ಅವ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು ಮೋಸ ಮಾಡ್ದ. ಎಲ್ರೂ ಮೋಸಗಾರ್ರೆ. ನನ್ ಯಾರನ್ನು ನಂಬಲ್ಲ, ನನ್ ಯಾರನ್ನು ಚಮಸಲ್ಲ ಸರ್. ಪುಟ್ಟಿ ನಿಲ್ಲು ಪುಟ್ಟಿ. ಸರ್ ಬಿಡಿ ನನ್ನ, ನಾನು ಹೋಗ್ಬೇಕು. ನನಗ್ ಯಾರು ಬೇಡ, ಯಾವ್ದು ಬೇಡ, ಬಿಡಿ ನನ್ನ. ಯಾಕೋ ಅತಿ ಆಯ್ತು ಪುಟ್ಟಿ, ನನ್ ತಾಳ್ಮೆಗೂ ಮಿತಿ ಇದೆ. ಇದುವರೆಗೂ ಸಂತೋಷ್ ವಾಸಂತಿ ತಪ್ ಮಾಡಿದ್ರು ಅಂತ ಇದ್ದೆ, ಇವಾಗ ಚಿಂತನ್ ಮೋಸ ಮಾಡ್ದ ಅಂತ ಇದೆಯಾ? ಯಾಕೆ ನೋಡು, ಈ ವಿಚಾರದಲ್ಲಿ ವಾಸಂತಿ ಸಂತೋಷದು ಯಾವ ತಪ್ಪು ಇಲ್ಲ. ಅಂದ್ರೆ ನೀ ಮಾತಾಡ್ಬೇಡ, ಇದುವರೆಗೂ ನೀ ಮಾತಾಡ್ತಿದ್ ನಾ ಕೇಳಿಸ್ಕೊತಾ ಇದ್ದೆ, ಇವಾಗ ನಾ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ಅಲ್ಲಿ ಏನ್ ನಡೀತು ಅದನ್ನ ನಾನ್ ನಿನ್ಗೆ ಹೇಳ್ತೀನಿ, ಬಾ.